2019 ಕ್ವೆಶ್ಚನ್ ಪೇಪರ್ ಅಲ್ಲಿ 2019 ಕ್ವೆಶ್ಚನ್ ಪೇಪರ್ ಅಲ್ಲಿ ಒಂದು ಕಾಂಟ್ರಾಕ್ಟ್ ಕಾಸ್ಟಿಂಗ್ ಗೆ ಒಂದು ಕ್ವೆಶ್ಚನ್ ಇದೆ 6 ಮಾರ್ಕ್ಸ್ ಗೆ ತುಂಬಾ ಸಿಂಪಲ್ ಕ್ವೆಶ್ಚನ್ ಓಕೆನಾ ನಾವೇನೋ ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಅದು ಎಕ್ಸ್ಪೆಕ್ಟೇಷನ್ ಗಿಂತಲೂ ಕಡಿಮೆ ಒಂದು ಇದರಲ್ಲಿ ಬರುತ್ತೆ ಅನ್ನೋದಕ್ಕೆ ಇದೇ ಕ್ವೆಶ್ಚನ್ ಒಂದು ಉದಾಹರಣೆ ಫಸ್ಟ್ ಕ್ವೆಶ್ಚನ್ ಓದ್ಬಿಡ್ತೀನಿ ಫ್ರಮ್ ದ ಫಾಲೋಯಿಂಗ್ ಗಿವನ್ ಬಿಲೋ ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್ Materials bought from the market 3000. Materials issued from the stores. Materials returned to stores. Wages, direct wages. Works on cost 25% of direct wages. Office on cost 20% of prime cost. Contract price is 12,000. Correct? First, I will ask you. See, first contract account anta prepare maana ellaru ni hu anta idre nanu hu hu anta en antartini hu hu very good illa sound marutappa neevu na paravagira sound maartira okay na idu amount column particulars amount column particulars amount column ಇದು ಡೆಬಿಟ್ ಇದು ಕ್ರೆಡಿಟ್ ಅಂತ ಹೇಳ್ಕೊಳ್ಳಿ ಯಾಕೆಂದ್ರೆ ಅಕೌಂಟ್ ಅಂತ ಇದೆ ಅಲ್ವಾ ಅಕೌಂಟ್ ಅಂದ್ರೆ ಡೆಬಿಟ್ ಕ್ರೆಡಿಟ್ ಇರುತ್ತೆ ಫಸ್ಟ್ ಡೆಬಿಟ್ ಸೈಡ್ ಅಲ್ಲಿ ಟೂ ಮೆಟೀರಿಯಲ್ಸ್ ಬಾಟ್ ಕರೆಕ್ಟಾ ಎಷ್ಟಕ್ಕೆ ಪರ್ಚೇಸ್ ಮಾಡಿದೀವಿ ಅಂತ ಹೇಳಿದ್ರೆ 3000 ರುಪೀಸ್ ಗೆ ಪರ್ಚೇಸ್ ಮಾಡಿದೀವಿ ಅಂತೆ ಮೆಟೀರಿಯಲ್ಸ್ ಇಶ್ಯೂಡ್ ಫ್ರಮ್ ಸ್ಟೋರ್ಸ್ ಕರೆಕ್ಟಾ ಫ್ರಮ್ ಸ್ಟೋರ್ಸ್ ಎಷ್ಟಕ್ಕೆ ಇಶ್ಯೂ ಮಾಡಿದೀವಿ ಮೆಟೀರಿಯಲ್ಸ್ ನೋಡಿ 3000 ರೂಪಾಯಿ ಮೆಟೀರಿಯಲ್ ನ ಔಟ್ ಸೈಡ್ ಇಂದ ಪರ್ಚೇಸ್ ಮಾಡಿದೀವಿ ಇನ್ನು 1000 ರೂಪಾಯಿ ಮೆಟೀರಿಯಲ್ ನ ನಮ್ಮ ಸ್ಟೋರ್ಸ್ ವೇರ್ ಹೌಸ್ ಇಂದ ನಮ್ಮ ಕಾಂಟ್ರಾಕ್ಟ್ ಗೆ ಬಂದಿದೆ ಮತ್ತೆ ಮೆಟೀರಿಯಲ್ ರಿಟರ್ನ್ ಟು ಸ್ಟೋರ್ಸ್ ಅಂತ ಇದೆ ನೋಡಿ ಈ 4000 ರೂಪಾಯಿನ ಇಲ್ಲ ಹಾಕ್ತೀವಿ ಇದರಲ್ಲಿ ಮೆಟೀರಿಯಲ್ಸ್ ರಿಟರ್ನ್ ಟು ಸ್ಟೋರ್ಸ್ ಅನ್ನ ಮೈನಸ್ ಮಾಡಿ ಓಕೆನಾ ಎಷ್ಟಿದೆ ಅಂತೆ 480 ಇದೆಯಂತೆ ಹಿಂಗೆ ಮಾಡಿ ಪರವಾಗಿಲ್ಲ ಓಕೆನಾ 3520 ಬರ್ತಾ ಇದೆ ಇದಕ್ಕೆ ಡೈರೆಕ್ಟ್ ವೇಜಸ್ ಎಷ್ಟಿದೆ ಅಂತಪ್ಪ 4880 ರುಪೀಸ್ ಇದೆಯಂತೆ ಹಾಗೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಂತಪ್ಪ ಅಂದ್ರೆ 588 ರುಪೀಸ್ ಇದೆ ಅದಕ್ಕೆ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ 8988 ರುಪೀಸ್ ಬರ್ತಾ ಇದೆ ನಾನು ಇದನ್ನ ಏನಂತ ಕರಿತೀನಿ ಗೊತ್ತಾ ಪ್ರೈಮ್ ಕಾಸ್ಟ್ ಅಂತ ಕರಿತೀನಿ ಇದು ಕಾಸ್ಟ್ ಶೀಟ್ ಟೈಪ್ ನಲ್ಲಿ ಮಾಡ್ತಾ ಇದೆ ಓಕೆನಾ ಇದಕ್ಕೆ ವರ್ಕ್ಸ್ ಆನ್ ಕಾಸ್ಟ್ ಅಂತ ಆಡ್ ಮಾಡ್ತಾ ಇದ್ದೀನಿ ಅಥವಾ ವರ್ಕ್ಸ್ ಓವರ್ ಹೆಡ್ ಅಂತ ಕರೆಯೋಣ ಈ ವರ್ಕ್ಸ್ ಓವರ್ ಹೆಡ್ ಏನಂತ ಹೇಳ್ತದನೆ 25% ಆಫ್ ಡೈರೆಕ್ಟ್ ವೇಜಸ್ ಅಂತ ಹೇಳ್ತದೆ ಡೈರೆಕ್ಟ್ ವೇಜಸ್ ನಮ್ಮ ಹತ್ರ ಎಷ್ಟಿದೆ ಅಂದ್ರೆ 4880 ಇದೆ ಇದರ ಮೇಲೆ 25% ಎಷ್ಟು ಬರುತ್ತೋ ಹೇಳಿ 1220 ರುಪೀಸ್ ಬರುತ್ತೆ ಕರೆಕ್ಟ್ ಇದನ್ನ ಆಡ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತಪ್ಪ ಅಂದ್ರೆ ವರ್ಕ್ಸ್ ಆನ್ ಕಾಸ್ಟ್ ಬರುತ್ತೆ ಸಾರಿ ವರ್ಕ್ಸ್ ಕಾಸ್ಟ್ ಬರುತ್ತೆ ಎಷ್ಟು ಬರುತ್ತೆ ಅಂದ್ರೆ 10,208 ರುಪೀಸ್ ಬರ್ತಾ ಇದೆ ಇದಕ್ಕೆ ಏನ್ ಆಡ್ ಮಾಡಬೇಕು ಆಫೀಸ್ ಓವರ್ ಹೆಡ್ಸ್ ನ ಆಡ್ ಮಾಡೋಣ ಆಫೀಸ್ ಓವರ್ ಹೆಡ್ಸ್ ನ ಇದೇನ್ ಹೇಳ್ತಾ ಇದ್ದಾನೆ 10% ಆಫ್ ಪ್ರೈಮ್ ಕಾಸ್ಟ್ ಪ್ರೈಮ್ ಕಾಸ್ಟ್ ಎಷ್ಟಿದೆ ಓಕೆನಾ ಅದರ ಮೇಲೆ 10% ಅಂತ ಹೇಳ್ತಾ ಇದ್ದಾನೆ ಅಲ್ಲಿಗೆ 899 ರುಪೀಸ್ ಅಂತ ಹೇಳ್ತೀನಿ 899 ರುಪೀಸ್ ಹಾಕೋಣ ಅಲ್ಲಿಗೆ ಎಷ್ಟು ಬರುತ್ತಪ್ಪ ಅಂದ್ರೆ 11,107 ರುಪೀಸ್ ಬರ್ತಾ ಇದೆ ಕರೆಕ್ಟ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟಿದೆ ಅಂತಪ್ಪ ಅಂದ್ರೆ 12,000 ರುಪೀಸ್ ಇದೆ ಈ 12,000 ರೂಪಾಯಿ ಕಾಂಟ್ರಾಕ್ಟ್ ಪ್ರೈಸ್ ಯಾರು ಕೊಡಬೇಕು ನಮಗೆ ಅಂದ್ರೆ ಕಾಂಟ್ರಾಕ್ಟರ್ ಕೊಡಬೇಕು ಯಾರು ಕೊಡಬೇಕು ಕಾಂಟ್ರಾಕ್ಟರ್ ಕೊಡಬೇಕು ಕರೆಕ್ಟ್ ಅದಕ್ಕೆ ಬೈ ಕಾಂಟ್ರಾಕ್ಟರ್ ಅಕೌಂಟ್ ನಮಗೆ ಎಷ್ಟು ದುಡ್ಡು ಬರಬೇಕು ಅವರಿಂದ 12,000 ರೂಪಾಯಿ ದುಡ್ಡು ಬರಬೇಕು
ಕರೆಕ್ಟಾ? ಹಾಗಾದ್ರೆ 12,000 ರೂಪಾಯಿ ದುಡ್ಡು ನಮಗೆ ಅವನಿಂದ ಬರಬೇಕು, ಕರೆಕ್ಟಾ? ನಮ್ಗೆ ಇಷ್ಟು ಖರ್ಚಾಗಿದೆ, ಇನ್ನ ಎಷ್ಟಾಗುತ್ತೆ? 893 ರೂಪೀಸ್ ನ ಏನಂತ ಕರೆಯೋಣ? ಪ್ರಾಫಿಟ್ ಅಥವಾ ನೆಟ್ ಪ್ರಾಫಿಟ್. ಇದನ್ನೇ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿತೀವಿ. ಇಷ್ಟು ಮಾಡೋದಕ್ಕೆ 6 ಮಾರ್ಕ್ಸ್ ಅಪ್ಪ. ನಾವು ಸ್ವಲ್ಪ ಟ್ರಿಕಿ ಆಗಿದೆ, ಕರೆಕ್ಟಾ? ಟ್ರಿಕಿ ಆಗಿರೋದ್ರಿಂದಾನೆ ಈ ಕ್ವಶನ್ ನ ಟ್ವಿಸ್ಟ್ ಮಾಡಿ 6 ಮಾರ್ಕ್ಸ್ ಕೊಟ್ಟರು.